प्रतिदिन ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ यस ಮುಂದಿನ ವಿಧಾನಸಭಾ ಕ್ಷೇತ್ರ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಇಂಟರೆಸ್ಟಿಂಗ್ ಕ್ಷೇತ್ರ ಇದು ಮೊದಲಿಂದಲೂ ಕೂಡ ಗೂಳೇಟಿ ಶೇಖರ್ ಪಕ್ಷೇತರ ಆಗಿದ್ರು 8ರಲ್ಲಿ ಅದಾದ್ಮೇಲೆ ಗೋವಿಂದಪ್ಪ ಕಾಂಗ್ರೆಸ್ ಇಂದ ಗೆದ್ರು 13ರಲ್ಲಿ ಮತ್ತೆ 18ರಲ್ಲಿ ಬಿಜೆಪಿ ಇಂದ ಗೂಳೇಟಿ ಶೇಖರ್ ಗೆದ್ರು ಈಗ 2023ಕ್ಕೆ ಗೂಳೇಟಿ ಶೇಖರ್ ತುಂಬಾ ಸ್ಟ್ರಾಂಗ್ ಅಪೋನೆಂಟ್ ಆಗಿದ್ದಾರೆ ಬಿಜೆಪಿ ಇಂದ ಅವರಿಗೆ ಟಿಕೆಟ್ ಕೊಡಬಹುದು ಮತ್ತೊಂದು ಕಡೆ ಬೇರೆ ಪಕ್ಷ ಚೇಂಜ್ ಮಾಡ್ತಾರಂತೆ ಹೊಸ ಪಕ್ಷ ಯಾರೋ ಬೇರೆ ಪಕ್ಷದಿಂದ ಕರ್ಕೊಂಡು ಬರ್ತಾರಂತೆ ಅನ್ನೋ ಚರ್ಚೆ ಆಗ್ತಾ ಇದೆ ಬಟ್ ಈ ಕ್ಷಣಕ್ಕೆ ಅವರು ಬಿಜೆಪಿಯಿಂದ MLA ನೆಕ್ಸ್ಟ್ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ 23ಕ್ಕೆ ಅನ್ನೋ ಒಂದು ಚರ್ಚೆ ಈ ನಡುವೆ ಲಿಂಗಮೂರ್ತಿ ಅನ್ನೋ ಹೆಸರು ಕೂಡ ಕೇಳಿ ಬರ್ತಾ ಇದೆ ಲಿಂಗಮೂರ್ತಿಗೂ ಟಿಕೆಟ್ ನನಗೂ ಬೇಕು ಅಂತ ಲಿಂಗಮೂರ್ತಿ ಕೇಳ್ತಿದ್ದಾರೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ ಇಂದ BG ಗೋವಿಂದಪ್ಪ ಅವರು ex MLA ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಈಗ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆ ಪ್ರಕಾರ ಹೊಸದುರ್ಗದಲ್ಲಿ ಕಾಂಗ್ರೆಸ್ ಅಲೆ ಇತ್ತು ಅಕ್ಟೋಬರ್ನಲ್ಲಿ ಈಗಲೂ ಕೂಡ ನವೆಂಬರ್ ನಮ್ಮ ಸರ್ವೆಯಲ್ಲೂ ಕೂಡ ಮಾಜಿ MLA ಗೋವಿಂದಪ್ಪ ಅವರ ಪರ ಅಂದರೆ ಕಾಂಗ್ರೆಸ್ ಪರ ಅಲೆ ಇದೆ ಗೂಳೇಟಿ ಶೇಖರ್ ನಾವು ರಾಜಕಾರಣದಲ್ಲಿ ಸ್ವಲ್ಪ ರೋಚಕವಾಗಿ ನೋಡಿದ್ದೀವಿ ಇವ್ರನ್ನ ಈ ಬಾರಿ ಕಳೆದ 2 ವರ್ಷದಿಂದ ಬೇರೆ ಬೇರೆ ಕಾರಣಕ್ಕೆ ಸುದ್ದಿಯಾಗಿದ್ದರು ಅವ್ರ ತಾಯಿ ಮತಾಂತರ ವಿಚಾರವಾಗಿ ರಾಜ್ಯದ ಸುದ್ದಿಯಾಗಿದ್ದರು ಈಗಲೂ ಕಳೆದ ಒಂದು 15-20 ದಿನಗಳಿಂದ ಒಂದು ಟಾಕ್ ಇದೆ ಮೊನ್ನೆ ಕೂಡ ಜನಸಂಕಲ್ಪ ಯಾತ್ರೆ ಆಯ್ತಲ್ಲ ದುರ್ಗದಲ್ಲಿ ಅಲ್ಲಿ ವಾಣಿವಿಲಾಸ ಸಾಗರಕ್ಕೆ ಬಾಗಿನ ಅರ್ಪಿಸಬೇಕಾದ್ರೆ ಇವ್ರಿಗೆ ಅಧ್ಯಕ್ಷತೆ ಕೊಡಬೇಕಾಗಿತ್ತು ಅನ್ನೋ ಒಂದು ತಕರಾರು ತೆಗೆದು ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ರು ಬಿಜೆಪಿ ಜೊತೆ ಸೊ ಇಷ್ಟೆಲ್ಲರ ನಡುವೆ ಸ್ವಲ್ಪ ಅಂತರವನ್ನು ಕೂಡ ಕಾಯ್ಕೊಳ್ತಾ ಇದ್ದಾರೆ ಕ್ಷೇತ್ರದಿಂದ ಅನ್ನೋ ಚರ್ಚೆ ಆಗ್ತಿದೆ ಅದು ಪಾರ್ಟಿಯಿಂದ ಕೂಡ ಬೇರೆ ಪಾರ್ಟಿಗೆ ಏನೋ ಹೋಗ್ತಾರಂತೆ ಅಂತ ಸುದ್ದಿ ಇತ್ತು ಸೊ ಈ ನಡುವೆ ನಮ್ಮ ಸರ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ ಏನಿದೆ ಹೊಸದುರ್ಗದಲ್ಲಿ ಎಸ್ ಗೂಳೇಟಿ ಶೇಖರ್ ಕ್ಷೇತ್ರ ಬಿಜೆಪಿ ಶಾಸಕರು 8ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಮಿನಿಸ್ಟರ್ ಆಗಿ ವಿಧಾನಸಭಾದ ಸೌಧದ ಒಳಗಡೆ ಬಟ್ಟೆ ಹಾಕೊಂಡು ದೊಡ್ಡ ಶೋ ಆಗಿತ್ತು ಅದು ಗೊತ್ತಿರೋ ವಿಚಾರ ಇಲ್ಲಿ ಗೋವಿಂದಪ್ಪನವರು ಗೆದ್ರು ಮತ್ತೆ 13ರಲ್ಲಿ 18ರಲ್ಲಿ ಮತ್ತೆ ಗೂಳೇಟಿ ಶೇಖರ್ ಬಿಜೆಪಿ ಬಂದು 26,000 ಹಾಕೋದು ಯಾಕೆ ಅವತ್ತು ಚುನಾವಣೆಯಲ್ಲಿ ಗೂಳೇಟಿ ಶೇಖರ್ಗೆ ಬಿಜೆಪಿ ಅನಿವಾರ್ಯ ಆಗಿರಲಿಲ್ಲ ಬಿಜೆಪಿ ಗೆಲುವಿಗೆ ಗೂಳೇಟಿ ಶೇಖರ್ ಅನಿವಾರ್ಯ ಆಗಿತ್ತು ಏನ್ ಶಿವು ಹಿಂಗೆ ಹೇಳ್ತಿದ್ದೀರಿ ಅಂತ ಅನ್ಕೋಬೋದ್ರೆ ರಾಷ್ಟ್ರೀಯ ಪಕ್ಷ ಅಂತ ಇದೇ ರಾಷ್ಟ್ರೀಯ ಪಕ್ಷ 2008ರಲ್ಲಿ 2 ಬಿಜೆಪಿ ಬಿಟ್ರೆ ಏನ್ ಗೆದ್ದಿದ್ದಿಲ್ಲ 2 ಪಕ್ಷೇತರ ಒಬ್ರು JDS 2008ರಲ್ಲಿ 2013ರಲ್ಲಿ 1 ಬಿಜೆಪಿ ಇನ್ ಉಳಿದುದೆಲ್ಲ ಕಾಂಗ್ರೆಸ್ ಗೆದ್ದು ಮೊನ್ನೆ ಮತ್ತೆ ಬಿಜೆಪಿ 6-5 ಗೆಲ್ಲಬೇಕು ಅನ್ನೋ ಕಾರಣ ಗೂಳೇಟಿ ಶೇಖರ್ ಬಿಜೆಪಿಗೆ ಬರ್ಲಾಕ್ ಗೆಲ್ಲಿಲ್ಲ ಗೂಳೇಟಿ ಶೇಖರ್ ಕರ್ಕೊಂಡ್ ಬಿಜೆಪಿ ಗೆದ್ರು ಸೊ ಇನ್ನೊಂದು ಆಮೇಲೆ ಆ ಗೂಳೇಟಿ ಶೇಖರ್ ವರ್ತನೆಗಳು ಮತ್ತೆ ಅವೆಲ್ಲ ಸ್ವಾಭಿಮಾನದ ಮಾತುಗಳು ಇರಬಹುದೇನೋ ಸೊ ಬಿಜೆಪಿಯವರು ನಮ್ಮಿಂದ ಗೂಳೇಟಿ ಶೇಖರ್ ಗೆದ್ದವ್ರೆ ಅಂದ್ರೆ ಅದು ಅವ್ರ ಭ್ರಮೆ ಅಂದ್ರೆ ಅವತ್ತೇ ಗೆಲ್ಬಹುದಾಗಿತ್ತಲ್ಲ ಇದೆ ಲಿಂಗಮೂರ್ತಿ ಇವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷರು ಬೇರೆ ಮಾಡಿದ್ರು ಇವ್ರಿಬ್ರು ನಡುವೆ ತಿಕ್ಕಾಟ ನಡೀತಾ ಇತ್ತು ಆಮೇಲೆ ಕೆಲವೊಂದು ಟೈಮ್ ಕೆಲವೊಂದು ಸಿದ್ಧಾಂತ ಸಂಘರ್ಷಗಳು ನಡೀತಾ ಇರ್ತವೆ ಅದರ ಒಂದು ಭಾಗ ಇದೆ ಅಷ್ಟೇ ಸೊ ಆಗ ನೋಡಿದ್ರೆ ಗೂಳೇಟಿ ಶೇಖರ್ನ ಅಪ್ರಿಶಿಯೇಟ್ ಮಾಡಬೇಕು ಅಂದ್ರೆ ಸಹಜವಾಗಿ ಒಂದೊಂದು ತಳ ಸಮುದಾಯದವರು ಹಿಂದುಳಿದವರದವರು ರಾಜಕಾರಣ ಮಾಡ್ಬೇಕಾರೆ ಆ ವಿಚಾರ ಸಹಜವಾಗಿ ಬಂದೇ ಬರುತ್ತೆ ಈ ಸಾರಿ ಏನ್ ಕತೆ ಈಗೇನ್ ಕತೆ ಈಗಲೂ ಕೂಡ ಗೂಳೇಟಿ ಶೇಖರ್ ಏನ್ ಭಾರಿ ಹಿನ್ನಡೆ ಏನಿಲ್ಲ ಆ ಬಿಜೆಪಿಯವರೇ ಒಂದಷ್ಟು ಕಿರಿಕ್ ಮಾಡ್ತಾರಲ್ಲ ಗೂಳೇಟಿ ಶೇಖರ್ಗೆ ಅದು ಇದೆ ಈ ಗೂಳೇಟಿ ಶೇಖರ್ ಬಿಟ್ಬಿಟ್ಟು ಲಿಂಗಮೂರ್ತಿ ಬಿಜೆಪಿ ಗೆದ್ಬಿಡ್ತಾರ ಚಾನ್ಸೇ ಇಲ್ಲ 3ನೇ ಪ್ಲೇಸ್ ಬಿಜೆಪಿ ಗೂಳೇಟಿ ಶೇಖರ್ 1 ಗೆಲ್ಲಬಹುದು ಇಲ್ಲ 2ನೇ ಪ್ಲೇಸ್ ಹೋಗ್ಬಹುದು ಬಿಜೆಪಿ 3ನೇ ಪ್ಲೇಸ್ ಗೂಳೇಟಿ ಶೇಖರ್ ಇಟ್ಕೊಂಡು ನೀಟಾಗಿ ಗೂಳಿನ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡ್ರೆ ಗೆಲ್ಲಬಹುದು ಈ ಬಿಜೆಪಿ ಗೊಂದಲ ಕಾಂಗ್ರೆಸ್ನ BG ಗೋವಿಂದಪ್ಪ ಅವರಿಗೆ ಗೆಲುವಿನ ದಡ ಸೇರಿಸುವಂತ ಲಕ್ಷಣ ಗೊತ್ತಾಗ್ತಾ ಇದೆ ಆದ್ರೆ ಇಲ್ಲಿ ಲೋಕಲ್ ಸ್ಟೇಟ್ ಒಂದಷ್ಟು ಜನ ಅವರೇ ಬಿಜೆಪಿಯಿಂದಲೇ ನೀವೆಲ್ಲ ವಿಧಾನಸಭೆ ಮೆಟ್ಲತ್ತಿರೋದು ಅನ್ನೋ ಬಿಹೇವ್ ಮಾಡ್ತಾರೆ ವಿಧಾನಸೌಧ ಮೆಟ್ಲತ್ತಿರೋದು ನೀವೆಲ್ಲ ಬಿಜೆಪಿ ಅಂತ ಒಂದು ಕಡೆ ಬಿಜೆಪಿಯೂ ಹೌದು ಒಂದು ಕಡೆ ಅವ್ರವ್ರ ಸ್ವಂತ ಬದ ಮೇಲೆ ರಾಜಕಾರಣ ಮಾಡೋರು ಇದಾರೆ ಅದನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಹೈಕಮಾಂಡ್ ಹೆಂಗೆ ಗೊತ್ತಾ ಬಿಜೆಪಿ ಅವ್ರಿಗೆ ಯಾವಾಗ ಒಂದು ಮಾತು ಹೇಳ್ತಿರ್ತೀನಿ ಶಾರ್ಟೇಜ್ ಆದಾಗ ನಾಯಿನೋ ನರಿನೋ ಕರ್ಕೊಂಡ್ ಆಪರೇಷನ್ ಮಾಡ್ಕೊಂಡು ಯಾಕೆ ಸರ್ಕಾರ ಮಾಡಿರಿ ನೀವು ಚುನಾವಣೆ ಮುನ್ನ ತಾಕತ್ ತೆಗಿರೋ ಟಿಕೆಟ್ ಕೊಡಿ ಚುನಾವಣೆ ಮಾಡಿ ಆಮೇಲೆ ಆಪರೇಷನ್ ಕಮಲ ಯಾಕೆ ಮಾಡ್ತೀರಿ ಆಮೇಲೆ ಅವಾಗ ನೋಡಲ್ಲ ಅವ್ರೇನು ಇದ್ನು ಯಾವನ್ ಮಿಕ ಸಿಕ್ಕರೆ ಸಾಕು ಕರ್ಕೊಂಡೋಗಿ ಮುಂಬೈ ಕರ್ಕೊಂಡೋಗಿ ರಾಜೀನಾಮೆ ಕೊಡ್ಸೋ ಆಪರೇಷನ್ ಮಾಡಕ್ ನಿಂತಿರ್ತಾರೆ ಇವತ್ ಯಾಕೆ ಅವತ್ ಬಯೋಡೇಟಾ ನೋಡಲ್ಲ ಹಿನ್ನೆಲೆ ಏನು ಅಂತ ನೋಡಲ್ಲ ಅವತ್ ಅವ್ನ ಹಿನ್ನೆಲೆ ಏನಾರಾಗಿರ್ಲಿ ರಾಜೀನಾಮೆ ಕೊಟ್ಟು ಸರ್ಕಾರ ಮಾಡಕ್ ಹೋಯ್ತಿರಿ ಅಟ್ಲೀಸ್ಟ್ ಇವತ್ತು ಒಂದ್ ಸ್ವಲ್ಪ ಆಚೆ ಈಚೆನ ಅಡ್ಜಸ್ಟ್ ಮಾಡ್ಕೊಂಡು ರಾಜಕೀಯ ಮಾಡಿ ತಾಕತ್ ಇರೋ ಟಿಕೆಟ್ ಕೊಡಿ ಅನ್ನೋದು ಒಂದು ವೈಯಕ್ತಿಕ ಸಲಹೆ ಇಲ್ಲ ನಮ್ಮ ಮನೆ ಬರೋ ನಾವು ನರೇಂದ್ರ ಮೋದಿ ಅಲೆಯಲ್ಲಿ ನಾವು ಗೆದ್ಬಿಡ್ತೀವಿ ಅಂತಂದ್ರೆ ನರೇಂದ್ರ ಮೋದಿ ಬಂದು ಹೊಸದುರ್ಗದಲ್ಲಿ ಪ್ರಚಾರ ಮಾಡಿದ್ರು ಗೂಳಿಹಟ್ಟಿ ಶೇಖರ್ ಬೇರೆ ಪಾರ್ಟಿಲಿ ಇದ್ರು, ಗೋವಿಂದಪ್ಪ ಬೇರೆ ಪಾರ್ಟಿಲಿ ಇದ್ರು, ಲಿಂಗ ಇನ್ಯಾರಿಗೋ ಒಂದು ಟಿಕೆಟ್ ಕೊಟ್ಬಿಟ್ರು, ಅಲ್ಲಿ ಬಿಜೆಪಿ ಗೆದ್ದು ಬಿಡಲ್ಲ. ಸೊ ಅದರ ಕನಿಷ್ಠ ಜ್ಞಾನ ಅವ್ರಿಗೆ ಕೆಲವರಿಗಿದೆ ಅಂತ ನಾನು ಭಾವಿಸಿದ್ದೀನಿ. ಮುಂದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.